ಬಂಧುಗಳೇ, ಅಮ್ಮ ಬಿಜೆಪಿ ರಾಜ್ಯದ ಅಧ್ಯಕ್ಷರಾದಂತ ಸ್ನೇಹಿತರಾದಂತ ಕಟೀಲ್ ಅವರೇ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂತ ಮುರಳಿ ಅವರೇ, ವೇದಿಕೆ ಮೇಲಿರುವಂತ ನಾಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಗೌರವಾನ್ವಿತ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಈ ಸಿಎ ಪರವಾಗಿ ಧ್ವನಿ ಎತ್ತುವ ಮುಖಾಂತರ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಂದಿರತಕ್ಕಂತ ಈ ಕಾಯ್ದೆಗೆ ಬೆಂಬಲವನ್ನ ಸೂಚಿಸುವುದರ ನಾವಿಲ್ಲ ಸೇರಿದೆ. ಒಂದು ಇವತ್ತು ಇಡೀ ದೇಶದಲ್ಲಿ ಬಹಳ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಇಡೀ ದೇಶಾದ್ಯಂತ ಬಹಳ ವಿಚಾರ ಪ್ರಸ್ತಾವ ಆಗ್ತಾ ಇರ್ತಕ್ಕಂಥದ್ದು ಸಿಎ ಬಗ್ಗೆ. ಇದರ ವಿರುದ್ಧವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾಂಗ್ರೆಸ್ ಬೆಂಬಲಿತ ಜನ, ಕಾಂಗ್ರೆಸ್ ಕಮ್ಯುನಿಸ್ಟ್ ಬೆಂಬಲಿತ ಜನ ಇದರ ವಿರುದ್ಧವಾದಂತಹ ಪ್ರತಿಭಟನೆಯನ್ನ ಮಾಡಿ ಯಾವುದೋ ಒಂದು ಕೋಮಿನ ಜನರನ್ನ ಎತ್ಕೊಳ್ತಾ ಇದ್ದಾರೆ. ನಿಮ್ಗೆ ಅಭದ್ರತೆ ಇದೆ, ಕಷ್ಟ ಆಗ್ತಾ ಇದೆ, ಇವ್ರು ಈ ದೇಶ ಬಿಟ್ಟು ಓಡಿಸ್ಬಿಡ್ತಾರೆ, ಈ ತರದೆಲ್ಲ ಅಪಪ್ರಚಾರ ಮಾಡ್ತಾರೆ. ನಾನು ಮಂಡ್ಯದಲ್ಲಿ ಮುಸ್ಲಿಂ ಬಾಂಧವರ ಒಂದು ಸಭೆ ಕರೆದಿದ್ದೆ, ಲೀಡರ್ ನಾನು ಮಂಡ್ಯ ಅಧ್ಯಕ್ಷ ಮಿನಿಸ್ಟರ್, ಸುಮಾರು ಒಂದು 50 ಜನ ಮುಸ್ಲಿಂ ಬಾಂಧವರು ಬಂದಿದ್ದೀವಿ. ನಾನು ಕೇಳಿದೆ, ಈ ಕಾನೂನಲ್ಲಿ ಪೌರತ್ವ ಕಾಯ್ದೆ ಕಾನೂನಲ್ಲಿ ನಿಮ್ಗೇನ್ ಸಮಸ್ಯೆ ಇದೆ ಅಂತ ನಾನು ಕೇಳಿದೆ. ಯಾರು ಮಾತಾಡಲಿಲ್ಲ, ಯಾರು ಮಾತಾಡಲಿಲ್ಲ, ಇಲ್ಲ ಸಾರ್ ಹಂಗೆ ಸಾರ್ ಹಿಂಗೆ ಸಾರ್ ಅಲ್ಲ. ನಾನು ಹೇಳಿದೆ ಕಾನೂನಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನು ಗೊತ್ತಿಲ್ಲ ಅವರು. ಮತದಿಂದಲೂ ಹೇಳ್ತಾ ಇರೋದು 50-60 ವರ್ಷದಿಂದ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ಬಿಜೆಪಿ ಬಂದ್ರೆ ನಿಮ್ಮನ್ನೆಲ್ಲ ಓಡಿಸ್ಬಿಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರು, 2 ಟರ್ಮ್ ಪ್ರಧಾನಮಂತ್ರಿ, ಯಾರನ್ನ ಓಡಿಸಿದ್ರ? 2ನೇ ಬಾರಿ ನರೇಂದ್ರ ಮೋದಿ ಅವರು 2ನೇ ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ, ಯಾರನ್ನ ಓಡಿಸ್ತಾರ? ಯಾರು ಇಲ್ಲ. ಈ ಕಾಯ್ದೆ ತಂದಿರುವಂತದ್ದು ಪಾಕಿಸ್ತಾನ, ಆಫ್ಘಾನಿಸ್ತಾನ, ಬಾಂಗ್ಲಾದೇಶದಲ್ಲಿ ಯಾರು ಹಿಂದೂಗಳಿದ್ರು ಅವ್ರು ಹಿಂದೂ ಅನ್ನೋದಕ್ಕೋಸ್ಕರ ಅವ್ರನ್ನ ಅಲ್ಲಿಂದ ಒಳಗೊಳಿಸ್ತಾ ಇದ್ದಾರೆ. ಒಂದೇ ಕಾರಣ, ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರನ್ನ ದೇಶದಿಂದ ಓಡಿಸುವಂತ ಪ್ರಯತ್ನ ಮಾಡ್ತಾರೆ. ನೀವು ನೋಡಿದ್ರೆ ಪಾಕಿಸ್ತಾನದ ಒಂದು ಕ್ರಿಕೆಟ್ ಟೀಮ್ ಅಲ್ಲಿ ಒಬ್ಬ ಹಿಂದೂ ಇದ್ದಾನೆ, ಒಬ್ಬ ಹಿಂದೂ ಆ ನ್ಯಾಷನಲ್ ಕ್ರಿಕೆಟ್ ಟೀಮ್ ಅಲ್ಲಿ ಇದ್ದಾನೆ ಅಂತ ಹೇಳಿ ಅವ್ರ ಜೊತೆ ಊಟ ಮಾಡಕ್ಕೂ ತಯಾರಿ. ರಾಹುಲ್ ಕನೇರಿಯಾ, ಅವರೊಬ್ಬ ಹಿಂದೂ, ಆ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಊಟ ಮಾಡಕ್ಕೂ ತಯಾರಿಲ್ಲ, ಅವ್ರ ಜೊತೆ ಆಟ ಆಡಕ್ಕೂ ತಯಾರಿಲ್ಲ. ಏನೆಲ್ಲ ಮಾಡಿ ಅವನ ಬರಗ ಬಿಡುತ್ತ ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಸ್ ಯೋಚನೆ ಮಾಡಿದ್ವಿ. ನಾವೇನ್ ಮಾಡಿದ್ದೀವಿ? ಅಜರುದ್ದೀನ್ ಕ್ಯಾಪ್ಟನ್ ಮಾಡಿದ್ದೀವಿ. ನಾವು ಮಾಡಿದ್ರಲ್ಲ ಅಜರುದ್ದೀನ್ ಕ್ಯಾಪ್ಟನ್ ಆಗಿದ್ರು. ನಮ್ ಕ್ರಿಕೆಟ್ ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಮುಸ್ಲಿಂ ಬಾಂಧವರು? ಎಲ್ಲಾರ ತೊಂದರೆ ಆಗಿದೆಯಾ? ಸಿನಿಮಾ ಎಂತೆಂತ ಸಿನಿಮಾ ಬರ್ತಾರೆ, ಶಾರುಖ್ ಖಾನ್ ನೋಡ್ತೀರಲ್ಲ, ನಾವೀಗ ನೋಡಲ್ಲ, ಇಮ್ರಾನ್ ಖಾನ್, ಸಲ್ಮಾನ್ ಖಾನ್. ಈ ದೇಶದಲ್ಲಿ ನಾವು ಅವರಿಗೆ ಗೌರವ ಕೊಡ್ತೀವಿ, ಆದ್ರೆ ಅದೇ ಪಾಕಿಸ್ತಾನದಲ್ಲಿ ಅವ್ರನ್ನ ಸೆಕೆಂಡ್ ಸಿಟಿಸನ್ ತರ ನೋಡ್ತಾರೆ ಹಿಂದೂಗಳು. ಅಂದ್ರೆ 2ನೇ ದರ್ಜೆ ಪೌರತ್ವ ಇರ್ತಕ್ಕಂಥವ್ರು 2ನೇ ದರ್ಜೆ ಸಿಟಿಸನ್ ಅನ್ನೋ ರೀತಿ ಅವ್ರನ್ನ ನೋಡ್ತಾರೆ. ಇಲ್ಲಿ ಕಾಂಗ್ರೆಸ್ ಅವರು ಇದಾರಲ್ಲ, ಇವರೆಲ್ಲ ಪಾಕಿಸ್ತಾನ ಕಳಿಸ್ಬೇಕು ಕಾಂಗ್ರೆಸ್ ಅವರು. ನೋಡಿ, ತಾಕತ್ತಿದ್ರೆ ಕಾಂಗ್ರೆಸ್ ಅವ್ರಿಗೆ ಆ ತಲೆಯಲ್ಲಿ ಕ್ರಿಕೆಟ್ ಪ್ಲೇಯರ್ ಅವಮಾನ ಆಗ್ತಾ ಇದೆಯಲ್ಲ,
ಏನಾರ ಕಾಮೆಂಟ್ ಮಾಡಿದೀರ ಒಬ್ಬರನ್ನ ನೀವು ಕಾಂಗ್ರೆಸ್ ಅವರು ಇಲ್ಲಿ ದೊಡ್ಡ ಬಾವುಟ ಇಟ್ಕೊಂಡು ನಾನು ಹೇಳ್ತಾ ಇದ್ದೆ ನಮ್ಮ ಮುರಳೀಧರರಾವ್ ಅವರಿಗೆ ನಮ್ಮ ನ್ಯಾಷನಲ್ ಜನರಲ್ ಯಾವ ಅಂತಂದ್ರು ಸರ್ ಫಸ್ಟ್ ಟೈಮ್ ಕಾಂಗ್ರೆಸ್ ಅವರು ಭಾರತ್ ಮಾತಾಡಿದ್ರೆ ಹೇಳ್ತಾನೆ ನೀವು ಎಷ್ಟಿರಿಂದ ನೋಡಿದ್ದೀರಾ ಹೇಳ್ತಾನೆ ಇಲ್ಲ ಬಾವುಟನೆ ಬಿಡ್ತಾ ಇರಲಿಲ್ಲ ಅವರು ಈ ಭಾರತ್ ಮಾತಾಡಿದ್ರೆ ಒಂದೇ ಮಾತಾಡುವಂತ ನಂಬಿತ ಜೋಳ ಇದನ್ನ ಮಾಡಿದ್ದು ಯಾರು ಮೋದಿ ಈ ರೀತಿ ಭಾರತ್ ಮಾತಾಕಿ ಜೈ ಅಂತ ಕಲ್ಸ್ಕೊಟ್ಟವರು ಒಂದೇ ಮಾತಾಡೋಣ ಅಂತ ಹೇಳಿ ಕಲ್ಸ್ಕೊಟ್ಟವರು ನರೇಂದ್ರ ಮೋದಿ ಅವರು ಮೋದಿ ಅವರಿಗೆ ಇನ್ನೂ ಬಹಳ ಪಾಠ ಕಲ್ಸ್ಕೊಡ್ತಾರೆ ಇನ್ನೂ ನಾಲ್ಕೂವರೆ ವರ್ಷ ಆಯ್ತು ಇದು ಟ್ರೇಲರ್ ಅಷ್ಟೇ ಇದೆ ಟ್ರೇಲರ್ ಇನ್ನ ಸಿನಿಮಾ ಬಂದಿಲ್ಲ ಸಿನಿಮಾ ಬರ್ತಾ ಅಭಿಭಾಗಿ ಬಹಳ ಬಾಕಿ ಐತೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಅನ್ಯಾಯ ಆದಾಗ ಒಂದು ಧ್ವನಿಯ ತರ ನಮ್ಮ ಹಿಂದೂಗಳು ಬರೋದು ಇಲ್ಲಿ ಬಹಳ ದೊಡ್ಡದ ಮಾತಾಡ್ತಾರೆ ಇನ್ನ ಆತನ ಹೇಳ್ಕೊಂಡ್ರೆ ಅಬ್ದುಲ್ ಕಲಾಂ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ತಾ ಇದ್ದ ಹೌದು ಬಿಜೆಪಿ ಬಂದಾಗ ಎಲ್ಲರೂ ಒಟ್ಟಿಗೆ ಮಾಡಬೇಕು ಸಪ್ತ ಸಾಥ್ ಸಪ್ತ ವಿಕಾಸ್ ಹೇಳಿದ್ರೆ ಎಂತಾನ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ವಿಕಾಸ ಮಾಡಿದ್ರು ಕಾಂಗ್ರೆಸ್ ಅವರು ಈ ದೇಶದ ಲೂಟಿ ಮಾಡಿದ್ರು ಇವತ್ತು ಲೂಟಿ ಮಾಡಕ್ ಆಗದೆ ಇದ್ದ ಸಂದರ್ಭದಲ್ಲಿ ಇವತ್ತು ಈ ವಿಚಾರವಾಗಿ ಜನರನ್ನ ರುಚಿ ಹೇಳೋ ರೀತಿ ಮಾಡ್ತಾ ಇದ್ದೆ ಈ ಕಾನೂನಲ್ಲಿ ನಾನು ಮುಸ್ಲಿಂ ಬಾಂಧವರ ಹತ್ರ ಮಾತಾಡಿದಾಗ ಏನು ಗೊತ್ತಿಲ್ಲ ಅವರಿಗೆ ಏನೂ ಗೊತ್ತಿಲ್ಲ ಈ ಲೀಡರ್ಗಳವರೆಲ್ಲ ಕಾಂಗ್ರೆಸ್ ಲೀಡರ್ಗಳು ಇವರು ಚಿತಾಪತಿ ಎಲೆಕ್ಷನ್ ಬಂದಾಗ ಹೇಳ್ತಾ ಇದ್ರು ಇಷ್ಟಿಂತ ಚುನಾವಣೆ ಬಂದಾಗ ಎಲೆಕ್ಷನ್ ಬಂದಾಗ ಹೇಳ್ತಾ ಇದ್ರು ಬಿಜೆಪಿ ಬಂದ್ರೆ ಏನೋ ಆಗೋಗುತ್ತೆ ಅಂತ ಅದನ್ನು ಈಗಲೇ ಶುರು ಮಾಡ್ತಾರೆ ಇವತ್ತು ದೇಶಕ್ಕೆ ಬೇಕಾಗಿರೋದು ದೇಶದಲ್ಲಿ ನಮ್ಮ ರಜೆಗಳು ಯಾರಿದ್ದಾರೆ ಯಾರು ನಮ್ಮ ಪೌರತ್ವ ಇದ್ದಾರೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಅವರು ಅಮೆರಿಕಾಗ ಹೋಗಿ ಲಂಡನ್ಗೆ ಹೋಗಿ ಜಪಾನ್ಗೆ ಹೋಗಿ ಜರ್ಮನಿಗೆ ಹೋಗಿ ನಿಮ್ಮ ವೀಸಾ ಮುಗಿದಾಗಲ್ಲ ಇನ್ನು ಆರು ತಿಂಗಳು ಇನ್ನು ಇದೆ ಅಂದ್ರೆ ಅಲ್ಲಿಂದ ಓಡಿಸ್ಬಿಡ್ತಾರೆ ವೀಸಾ ಮುಗಿದ್ರೆ ಒಂದು ನಿಮಿಷಕ್ಕೂ ಕೂಡ ಇಲ್ಲಿ ಇರಕ್ಕಿಡಲ್ಲ ಅಮೆರಿಕಾದಲ್ಲಿ ಜರ್ಮನ್ನಲ್ಲಿ ಜಪಾನ್ನಲ್ಲಿ ಹಂಗಾದ್ರೆ ಭಾರತ ಏನ್ ಧರ್ಮಚಕ್ರ ಯಾರ ಕೊಂಡು ಅದೇ ನಡೀತಾರಲ್ಲ ಮೆಜೆಸ್ಟಿಕಲ್ ಆಯ್ತಲ್ಲ ಏನ್ ಚಕ್ರ ದೊಡ್ಡ ತಪ್ಪು ಚಕ್ರ ಯಾರು ಬೇಕಾದ್ರೂ ಬಂದು ಏನ್ ಬೇಕಾದ್ರೂ ಲೂಟಿ ಮಾಡ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡಿದ್ದಾರೆ ಇಷ್ಟು ದಿನ ಕಾಂಗ್ರೆಸ್ ಹಂಗ್ ನಡೆಯಲ್ಲ ಇನ್ನೇನೆ ಇಲ್ಲಿ ಮಾಡಬೇಕಾದ್ರೆ ಈ ದೇಶದ ಪ್ರಜೆ ಆಗಿರ್ಬೇಕು ನೀವು ವೋಟ್ ಮಾಡ್ಬೇಕಾದ್ರೆ ಈ ದೇಶದ ಪ್ರಜೆ ಆಗ್ತದೆ ಅವ್ರು ಈಕ್ವಲ್ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಪಾಸ್ ಯಾರೇ ಇರ್ಬೋದು ಇದನ್ನ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಕಲಿಸುವಂತ ಇವತ್ತು ಕಾಲ ಬಂದಿದೆ ಅದಕ್ಕೋಸ್ಕರ ಕಾಂಗ್ರೆಸ್ ಅವ್ರಿಗೆ ಅದಕ್ಕೆ ನಾನು ಹೇಳಿದ್ದು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೊಂದ್ ಸ್ವಲ್ಪ ನೋಡಿ ಬನ್ನಿ ಹಿಂದೂಗಳ ಸ್ಥಿತಿ ಹೆಂಗಿದೆ ಬೌದ್ಧರ ಸ್ಥಿತಿ ಹೆಂಗಿದೆ ಕ್ರಿಶ್ಚಿಯನ್ನರ ಸ್ಥಿತಿ ಹೆಂಗಿದೆ ಅಂತ ನೋಡಿ ಪ್ರೇಯರ್ ಮಾಡಕ್ಕೆ ಬಿಡೋಣ ಅಲ್ಲಿ ಇಲ್ಲಿ ಆರಾಮ ಪ್ರೇಯರ್ ಮಾಡ್ತಾರೆ ರೋಡಾಗೆಲ್ಲ ಹೆಲ್ಮೆಟ್ ನಿಂತಿರ ಹೋಗ್ತಾರೆ ಹೋಗ್ತಾರೆ ತಾನೆ ಆರಾಮ ಬಿರಿಯಾನಿ ತಿಂತಾರೆ ಏನ ಸಮಸ್ಯೆ ಇದೆಯಾ ಏನು ಸಮಸ್ಯೆ ಇಲ್ಲ ಅಲ್ಲಿ ನಮ್ಮವ್ರು ಏನು ಮಾಡಂಗಿಲ್ಲ ಕದ್ದು ಮುಚ್ಚಿ ದೇವಸ್ಥಾನಕ್ಕೆ ಹೋಗ್ಬೇಕು ಕದ್ದು ಮುಚ್ಚಿ ದೇವಸ್ಥಾನದಿಂದ ಆಚೆ ಹೋಗ್ಬೇಕು ದಿನನಿತ್ಯ ಕನ್ವರ್ಷನ್ ಮಾಡ್ತಾರೆ ಹಿಂದೂಗಳನ್ನ ಮತಾಂತರ ಮಾಡ್ತಾರೆ ನೀವು ಮಾಡಿಲ್ಲ ಅಂದ್ರೆ ಇಲ್ಲಿ ಬದುಕಾಗಲ್ಲ ಅಂತ ಹೇಳ್ತಾರೆ ಆದ್ರೆ ಈ ದೇಶದಲ್ಲಿ ಹಂಗೆ ನಾವೇನು ಮಾಡಿಲ್ಲ ಎಲ್ಲರೂ ಒಟ್ಟಿಗೆ ಮಾಡಬೇಕು ಅಂತ ಹೇಳಿದ್ವಿ ಅದಕ್ಕೋಸ್ಕರ ಈ ಸಿಎಎ ಏನಿದೆ ಇದು ದೇಶದಲ್ಲಿ ಬರಬೇಕು ಇದು ಧರ್ಮಚಕ್ರ ಅಲ್ಲ ಯಾರು ಬೇಕಾದ್ರೂ ಬಂದು ಏನ್ ಬೇಕಾದ್ರೂ ಲೂಟಿ ಹೊಡ್ಕೊಂಡು ಹೋಗಕ್ಕೆ ಧರ್ಮಚಕ್ರ ಅಲ್ಲ ನೀವು ನೋಡಿ ಬೆಂಗಳೂರಲ್ಲಿ ಬಾಂಗ್ಲಾದೇಶ ಹಿಂಗಂಡಿ ಅಂತ ಸೈಕಲ್ ಸೈಕಲ್ ತಗೊಂಡು ವ್ಯಾಪಾರ ಮಾಡಕ್ ಹೋಗ್ಬಿಟ್ಟು ನೀವು ಕಣ್ಣಿಡಕ್ಕೆ ಆಗಲ್ಲ ಅವ್ರ ರೇಷನ್ ಕಾರ್ಡ್ ಕೊಡ್ತೀರಾ
ಅವ್ರ ರೇಷನ್ ಕಾರ್ಡ್ ಕೊಡ್ತೀರಾ, ಆಧಾರ್ ಕಾರ್ಡ್ ಕೊಡ್ತೀರಾ, ಫೆಸಿಲಿಟಿ ಏನೇ ಸರ್ಕಾರದ ಎಲ್ಲಾ ಫೆಸಿಲಿಟಿ ಕೊಡ್ತೀರಾ. ಯಾರು ಟ್ಯಾಕ್ಸ್ ಪೇಯರ್ಸ್ ಕೊಡ್ತಾನೆ, ನಾವು ತಾನೇ ಟ್ಯಾಕ್ಸ್ ಕೊಡೋದು, ನಾವು ತಾನೇ ಕಂದಾಯ ಕೊಡೋದು, ಸೋಪ್ ಮೇಲೆ ಬಟ್ಟೆ ಏನ್ ಎಲ್ಲಾದ್ರೂ ನಾನು ಟ್ಯಾಕ್ಸ್ ಕೊಡ್ತೀನಿ. ಈ ನಾವು ಕೊಟ್ಟಿದ ಟ್ಯಾಕ್ಸ್ ಇಡೀ ದೇಶದಲ್ಲಿ ಇವತ್ತು 2 ಕೋಟಿಗೂ ಹೆಚ್ಚು ಜನ ಬಾಂಗ್ಲಾ ಪಾಕಿಸ್ತಾನದಿಂದ ಬಂದಿರುವುದಿದ್ದಾರೆ. 2 ಕೋಟಿಗೂ ಹೆಚ್ಚು ಜನ ನಮ್ದು ತಿಂತಾ ಇದ್ದಾರೆ, ನಮ್ದು ತಿಂತಾ ಇದ್ದಾರೆ, ನಮ್ ಅನ್ನ ತಿಂದು ನಮಗೆ ದ್ರೋಹ ಹೋಗಿದ್ದಾರೆ. ಆ ತರದವರು ಈ ದೇಶದಲ್ಲಿ ಇರಬಾರ್ದು. ಈ ದೇಶದಲ್ಲಿ ಯಾರು ನಮ್ಮ ಪ್ರಜೆಗಳಿದ್ದಾರೆ ಅವ್ರು ಮಾತ್ರ ಇರಬೇಕು. ಅವ್ರು ಯಾವುದೇ ಜಾತಿ ಆಗಿ ಯಾವುದೇ ಧರ್ಮ ಆಗಿ ಆ ಕಾರಣ ತಂದಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ವಿಚಾರವಾಗಿ ನರೇಂದ್ರ ಮೋದಿಯವರಿಗೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಇವರೇನೇ ಸ್ಟ್ರೈಕ್ ಮಾಡಿ ವಾಪಸ್ ಇಲ್ಲ ಯಾವುದೇ ಕಾರಣ ಇಲ್ಲ. ಈ ಬೆಂಬಲವನ್ನ ನಾವು ನರೇಂದ್ರ ಮೋದಿಯವರಿಗೆ ಪ್ರೈಮ್ ಮಿನಿಸ್ಟರ್ ಅವರಿಗೆ ನಾವು ಕೊಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದೆ, ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಮೆರವಣಿಗೆ ಬರೋ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಕ್ಕೋಸ್ಕರ ಚದರಿದ್ದಾರೆ. ಈಗೆಲ್ಲ ಬರ್ತಾ ಇದ್ದಾರೆ, ಮತ್ತೆ ಎಲ್ಲ ಬರ್ತಾ ಇದ್ದಾರೆ. ಸೊ ಜನಕ್ಕೆ ಬೇಕಾಗಿದೆ ಈ ಕಾನೂನು. ಈ ಕಾನೂನನ್ನ ಜಾರಿಗೆ ತರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಅದಕ್ಕೋಸ್ಕರ ನಮ್ಮ ರಾಜ್ಯದ ಅಧ್ಯಕ್ಷರು, ನ್ಯಾಷನಲ್ ಜರ್ನಲಿಸ್ಟ್ ಎಲ್ಲ ಬಂದಿರುವಂತದ್ದು, ಇದಕ್ಕೆ ಬೆಂಬಲ ಕೊಡುವಂತದಕ್ಕೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡೋಣ, ಆಗಲೇಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಬಂದಿದ್ವಿ. ತಾವು ಸಹ ಇಷ್ಟೊಂದು ಸುಖ ಬಿಸಿಲಿದ್ರು ಸಹ ಕೋಲಾರದ ಜನ ಇಷ್ಟೊಂದು ಜನ ಸೇರಿದ್ದೀರ. ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ನಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.